ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 59. ಅದರ ನಂಬಿಕೆ ಅನುಸಾರ ನಂಬಿಕೆಗೆ ಅನುಸಾರವಾದದ್ದು ನಮ್ಮ ಕಾರ್ಯಾನುಸಾರ ನಿರ್ಣಯಿಸಿದಲ್ಲಿ ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ. ಆದರೆ ನಮ್ಮ ಮನಸ್ಸು ಮತ್ತು ಉದ್ದೇಶಗಳ ಅನುಸಾರವಾಗಿ ನಿರ್ಣಯಿಸಿದ್ದೇ ಆದರೆ ನೂತನ ಸೃಷ್ಟಿಯು ದೈವಿಕ ನಿರ್ದಿಷ್ಟ ಮಾನಕ್ಕೆ ಅನುಸಾರವಾಗಿ ಕೃಪಾ ಒಡಂಬಡಿಕೆಯ ಷರತ್ತಿನಡಿಯಲ್ಲಿ ಅಂಗೀಕರಿಸಿಕೊಳ್ಳಬಹುದು. ಇದರಿಂದ ಕ್ರಿಸ್ತನ ಮೌಲ್ಯಗಳು ನಮ್ಮ ಇಚ್ಛಾಪೂರ್ವಕವಲ್ಲದ ಕಳಂಕಗಳನ್ನು ಮುಚ್ಚಿಹಾಕುತ್ತದೆ. ಯಾರು ಸಹ ಕರ್ತನು ನಾವು ಪ್ರಸ್ತುತ ಅಸಮರ್ಪಕ ಸ್ಥಿತಿಯಲ್ಲಿಯೂ ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ನೀತಿಯ ಫಲಗಳನ್ನು ತರುವಂತೆ ನಿರೀಕ್ಷಿಸುವುದನ್ನು ಅಡ್ಡಿ ಮಾಡುವಂತಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಆತನು ಮತ್ತೇನು ಕೇಳುವವನಲ್ಲ. ಇದಕ್ಕಿಂತ ಕಡಿಮೆಯಾದದನ್ನು ಆತನು ಅಂಗೀಕರಿಸುತ್ತಾನೆಂದು ಮತ್ತು ಬಹುಮಾನಿಸುವನೆಂದು ನಾವು ನಿರೀಕ್ಷಿಸಲಾಗದು. ನೀತಿ ನಿರ್ಣಯವು ಕೃಪೆಯಿಂದ ರಥದಿಂದ ನಮ್ಮ ನಂಬಿಕೆ ಮೂಲಕ ಮತ್ತು ಕಾರ್ಯ ಸಂಬಂಧಿತವಾದದ್ದು ಎಂಬ ಈ ಸಾಮಾನ್ಯ ಕ್ರಿಯೆಯ ಉದಾಹರಣೆಯಾಗಿ ಒಂದು ವಿದ್ಯುತ್ ಚಾಲಿತ ಕಾರನ್ನು ತೆಗೆದುಕೊಳ್ಳಬಹುದು. ಕೇಂದ್ರೀಯ ಶಕ್ತಿಯು ಕೆಳಮಟ್ಟಿಗೆ ನಮ್ಮ ನೀತಿ ನಿರ್ಣಯದ ಮೂಲವನ್ನು ಉದಾಹರಿಸುತ್ತದೆ. ಇದು ದೇವರ ಕೃಪೆ. ಇದರಿಂದ ವಿದ್ಯುತ್ ಶಕ್ತಿಯನ್ನು ಪ್ರಸರಿಸುವ ತಂತಿಗಳು ನಮ್ಮ ಸಮರ್ಥನೆಯನ್ನು ತಂದೆಯಾದ ದೇವರ ಕಾರ್ಯಭಾರಿಯಾದ ಕ್ರಿಸ್ತನನ್ನು ಅಸಮರ್ಪಕವಾಗಿ ಹೋಲುತ್ತದೆ. ಕಾರುಗಳು ವಿಶ್ವಾಸಿಗಳನ್ನು ಮತ್ತು ಟ್ರಾಲಿಗಳು ಕಾರ್ಯಗತಗೊಳಿಸಬೇಕಾದ ಮತ್ತು ತಂತಿಗಳಿಗೆ ಒತ್ತಿ ಹಿಡಬೇಕಾದ ವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಒಂದು, ಎಲ್ಲವೂ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಎರಡು, ಎರಡನೆಯ ಮುಖ್ಯ ವಸ್ತುವೆಂದರೆ ಆ ವಿದ್ಯುತ್ ಶಕ್ತಿಯನ್ನು ನಮ್ಮವರೆಗೆ ಪ್ರವಹರಿಸುವ ತಂತಿಗಳು. ಮೂರು, ನಮ್ಮ ನಂಬಿಕೆಯ ಮಾರ್ಗವಾದ ಕರ್ತನಾದ ಕ್ರಿಸ್ತನನ್ನು ಮುಟ್ಟಿ ಆತನನ್ನು ಒತ್ತಿ ಹಿಡಿಯುವ ವಿಶ್ವಾಸದ ತೋಳುಗಳಿಲ್ಲದೆ ನಮಗೆ ಯಾವುದೇ ಆಶೀರ್ವಾದ ದೊರೆಯಲಾರದು. ನಾಲ್ಕು, ನಾವು ಕರ್ತನಾದ ಯೇಸು ಕ್ರಿಸ್ತನ ಸಂಪರ್ಕದಿಂದ ಪಡೆಕೊಳ್ಳುವ ಆಶೀರ್ವಾದಗಳು ಕಾರು ವಿದ್ಯುತ್ ಶಕ್ತಿಯ ಮೂಲಕ ಬೆಳಗಲು ಅನುಗುಣವಾಗಿರುತ್ತದೆ ಮತ್ತು ಈ ಶಕ್ತಿಯು ಅಲ್ಲಿರುವುದಲ್ಲದೆ ಇದನ್ನು ಉಪಯೋಗಿಸಬಹುದು ಎಂಬುದನ್ನು ಸೂಚಿಸುತ್ತದೆ. ಆದರೆ ಐದು, ಮೋಟಾರ್ ಮ್ಯಾನ್ ಚಾಲಕ ಮತ್ತು ಆತನ ಲಿವರ್ ಸನ್ನೆಗೋಲುಗಳು ಮಾನವನ ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅದೇ ಸಮಯದಲ್ಲಿ ಯಾರು ಮೋಟಾರು ನಮ್ಮ ಎಲ್ಲ ಚಟುವಟಿಕೆಗಳನ್ನು ಮತ್ತು ನಂಬಿಕೆಯ ಮೂಲಕ ನಮಗೆ ದೊರೆಯುವ ಚೈತನ್ಯವನ್ನು ನಿರೂಪಿಸುತ್ತದೆ. ಈ ಎಲ್ಲ ಶಕ್ತಿಗಳು ಒಂದುಗೂಡಿ ನಮ್ಮ ಪ್ರಗತಿಗೆ ಅವಶ್ಯಕವಾಗಿದೆ ಮತ್ತು ಇದರಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಿ ಅಂತಿಮವಾಗಿ ಕಾರಿನ ಉಗ್ರಾಣವನ್ನು ತಲುಪಬಹುದು. ಇದು ಈ ಉದಾಹರಣೆಯಲ್ಲಿ ನೂತನ ಸೃಷ್ಟಿಗಳಾದ ನಮಗೆ ಅನೇಕ ಬಿಡಾರಗಳಿರುವ ತಂದೆಯ ಮನೆಯಲ್ಲಿ ನಮ್ಮ ಸ್ಥಾನಗಳನ್ನು ಅಥವಾ ಅನೇಕ ಸ್ವಭಾವಗಳುಳ್ಳ ಅನೇಕ ಮಕ್ಕಳಲ್ಲಿ ನಮ್ಮ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ನೀತಿ ನಿರ್ಣಯ ಮತ್ತು ಪುರಾತನ ಪಿತೃಗಳು, ಜಸ್ಟಿಫಿಕೇಷನ್ ಅಂಡ್ ದ ಏನ್ಷಿಯಂಟ್ ವರ್ತೀಸ್. ಹಿಂತಿರುಗು ನೋಡುವಲ್ಲಿ ನಾವು ಅಪೊಸ್ತಲರ ದಾಖಲೆಗಳಿಂದ ಬಹಳ ಹಿಂದೆ ನಮ್ಮ ನೀತಿ ನಿರ್ಣಯತೆಗಾಗಿ ಅಮೂಲ್ಯ ರಥವು ಸುರಿಸಲ್ಪಡುವುದಕ್ಕಿಂತಲೂ ಹಿಂದೆ ಹನೋಕ, ನೋಹ, ಅಬ್ರಹಾಮ, ಇಸಾಕ, ಯಾಕೋಬ, ದಾವಿದ ಮತ್ತು ಇನ್ನು ಅನೇಕ ಪವಿತ್ರ ಪ್ರವಾದಿಗಳು ನಂಬಿಕೆಯ ಮೂಲಕ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದರು ಎಂದು ನೋಡುತ್ತೇವೆ. ಆದರೆ ಅವರುಗಳು ಅಮೂಲ್ಯ ರಥದ ಮೇಲೆ ನಂಬಿಕೆ ಇಡಲು ಸಾಧ್ಯವಾಗದ್ದರಿಂದ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದ ಆ ನಂಬಿಕೆ ಯಾವುದು? ಬರೆದಿರುವಂತೆ ನಾವು ಇದಕ್ಕೆ ಹೀಗೆ ಉತ್ತರಿಸುತ್ತೇವೆ, ಅವರು ದೇವರನ್ನು ನಂಬಿದರು, ಆ ನಂಬಿಕೆಯು ಅವರ ಲೆಕ್ಕಕ್ಕೆ ನೀತಿ ಎಂದು ನಿರ್ಣಯಿಸಲು ಎಣಿಸಲ್ಪಟ್ಟಿದ್ದು ನಿಜ. ದೇವರು ನಮಗೆ ಬಯಲುಪಡಿಸಿದಂತೆ ಅವರಿಗೆ ತನ್ನ ಯೋಜನೆಯ ಬೋಧನೆಗಳನ್ನು ಬಯಲುಪಡಿಸಲಿಲ್ಲ. ಆದರೆ ಆತನು ಎಷ್ಟರ ಮಟ್ಟಿಗೆ ನ್ಯಾಯವುಳ್ಳವನು, ಆದಾಗ್ಯೂ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರ ಬಗ್ಗೆ ಆತನು ಹೇಗೆ ನೀತಿ ನಿರ್ಣಾಯಕನು ಎಂದು ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಯಿತು. ಆದ್ದರಿಂದ ಹಿಂದಿನವರು ತಮಗೆ ಬಯಲುಪಡಿಸಿದ ಸಂಗತಿಗಳನ್ನು ನಂಬದಿರುವುದಕ್ಕೆ ಜವಾಬ್ದಾರ ನೆನೆಸಿಕೊಳ್ಳುವುದಿಲ್ಲ. ಆದರೆ ದೇವರು ಪ್ರಕಟಿಸಿದವುಗಳನ್ನು ಮಾತ್ರವೇ ನಂಬಿದ್ದರು. ಈಗ ನಮಗೆ ತಿಳಿದಿರುವಂತೆ ಅವರಿಗೆ ತಿಳಿದಿರಲಿಲ್ಲ. ಅದು ಅವರಿಗೆ ಓಕ್ ವೃಕ್ಷದ ಹಣ್ಣಿನಲ್ಲಿ ಅಡಗಿರುವ ವೃಕ್ಷದಂತೆ ಬಹಳ ಸಂಕ್ಷಿಪ್ತ ರೂಪದಲ್ಲಿ ಮಾತ್ರವೇ ತಿಳಿದಿತ್ತು. ಹನೋಕನು ಮೆಸ್ಸಿಯನ ಬರುವಿಕೆ ಮತ್ತು ಅದರ ಫಲವಾಗಿ ದೊರೆಯಲಿರುವ ಆಶೀರ್ವಾದಗಳ ಬಗ್ಗೆ ಪ್ರವಾದಿಸಿದನು. ಅಬ್ರಹಾಮನು ತನ್ನ ಸಂತಾನವು ದೇವರ ಕೃಪೆಗೆ ಪಾತ್ರವಾಗುವುದು ಮತ್ತು ಇದರ ಮೂಲಕವಾಗಿ ಎಲ್ಲ ಜನಾಂಗಗಳು ಆಶೀರ್ವಾದ ಹೊಂದುವರು ಎಂದು ನಂಬಿದ್ದರು. ಇದು ಸತ್ತವರ ಪುನರುತ್ಥಾನದ ಅಭಿಪ್ರಾಯವನ್ನು ಸೂಚಿಸುತ್ತದೆ. ಯಾಕೆಂದರೆ ಈ ಲೋಕದ ಅನೇಕ ಜನಾಂಗಗಳು ಈಗಲೇ ಸತ್ತು ಹೋಗಿದ್ದಾರೆ. ದೇವರು ಸತ್ತವರನ್ನು ಎಬ್ಬಿಸಬಲ್ಲವನಾಗಿದ್ದಾನೆ ಎಂದು ಅಬ್ರಹಾಮನು ನಂಬಿದ್ದನು. ಆತನು ಮತ್ತು ಇತರರು ಅದೆಷ್ಟು ನಿಶ್ಚಿತವಾಗಿ ದೇವರು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವ ನಿಖರವಾದ ಪದ್ಧತಿಗಳ ಬಗ್ಗೆ ಮತ್ತು ಮೆಸ್ಸಿಯನಿಗೆ ಎಷ್ಟು ಮಂದಿ ವಿಧೇಯರಾಗುತ್ತಾರೆ ಅವರನ್ನೆಲ್ಲ ಆತನು ಯಾವ ರೀತಿ ನೀತಿಯೊಂದರೆಂದು ನಿರ್ಣಯಿಸಿ ನಿರಂತರ ನೀತಿಯನ್ನು ಸಿದ್ಧಿಗೆ ತರುತ್ತಾನೆ ಎಂದು ಅವರು ಗ್ರಹಿಸಿದ್ದರೆಂದು ನಮಗೆ ನಿಶ್ಚಿತವಾಗಿ ತಿಳಿಯದು. ಆದರೆ ನಮಗೆ ಈ ಬಗ್ಗೆ ದೇವರ ಸ್ವಂತ ಮಾತುಗಳು ಲಭ್ಯ. ಕನಿಷ್ಠ ಅಬ್ರಹಾಮನಾದರೂ ತನ್ನ ಗಣನೀಯ ಭಿನ್ನತೆಯಿಂದಾಗಿ ಬರಲಿರುವ ಸಹಸ್ರ ವರ್ಷಗಳ ಧರ್ಮಯುಗದ ದಿನದ ಬಗ್ಗೆ ಗ್ರಹಿಸುವನಾದನು ಮತ್ತು ಬಹುಶಃ ಸ್ವಲ್ಪ ಮಟ್ಟಿಗೆ ಪಾಪ ಪ್ರಾಯಶ್ಚಿತ ಬಲಿಯ ಆಲೋಚನೆ ಬಗ್ಗೆ ಗ್ರಹಿಸಿದ್ದನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.